ಅವರಲ್ಲಿ ಮಾತು ಮುಗಿಸಲಿ, ಅವ್ರ ಮಾತನ್ನು ಕೇಳದಿದ್ದಾರೆ, ಅವ್ರ ಮಾತು ಮುಗಿಸ್ಲಿಕ್ಕೂ ಆಗುದಿಲ್ಲ, ನೀವು ಸಮರ್ಪಕವಾದ ಉತ್ತರ ಕೊಡ್ಲಿಕ್ಕೂ ಆಗುದಿಲ್ಲ, ಜನ ಏನು ಅರ್ಥನೂ ಕೂಡ ಆಗುದಿಲ್ಲ. ಮಾತಾಡುವಂತ ಮಾತುಗಳನ್ನು ಕೇಳುವಂತ ತಾಳ್ಮೆ ಎಲ್ಲ ನಾಯಕರಿಗೆ ಬರಬೇಕು, ಲೀಡರ್ಗಳಿಗೆ. ಮಂಡ್ಯದ ಕೆರೆಗೋಡು, ಅಲ್ಲಿ ನಾನು ಹೋಗಿದ್ದೆ, ಅಲ್ಲಿ ಭೇಟಿ ಮಾಡಿದ್ದೆ. ಹನುಮ ದೇವಸ್ಥಾನ ಇದೆ ಅಲ್ಲಿ, ಹನುಮ ದೇವಸ್ಥಾನದ ಎದುರುಗಡೆ 30 ಅಡಿ ವಿರೋಧ ಪಕ್ಷ ನಾಯಕರಾಗಿ ಹನುಮಾನ್ ದೇವಸ್ಥಾನ ಮುಂದೆ ಹಾಕಿದಾರ ಪಂಚಾಯತಿ ಹತ್ರ, ಪಂಚಾಯತಿ ಅವರು ಪಾಕಿಸ್ತಾನ ಕಿತ್ತಾಕಿ ಅಂತ ಹೇಳ್ತಿರೋ ನೀವು ದೇಶವನ್ನ ಸಂವಿಧಾನ ಮಾನ್ಯ ವಿರೋಧ ಪಕ್ಷದ ನಾಯಕ ಕ್ಲಾರಿಫೈ ಕೂತ್ಕೊಳ್ಳಿ, ಕೈ ಕೈ ಅಂತ ನಿಮ್ ಕೂಗಲಮ್ಮೆ, ಚೆಕ್ ಆಯ್ತು, ಕೂತ್ಕೊಳ್ಳಮ್ಮೆ ಆಯ್ತಮ್ಮ, ನೋಡಲಿ ಆಯ್ತು, ಎಲ್ಲ ಗೊತ್ತಿದಲ್ಲ ಭಾರತದ ಪೌರ ಈಗ ಇಡೀ ರಾಜ್ಯದ ನೋಡ್ತಾ ಇದಾರೆ ಭಾರತದ ಬಾವುಟದ ವಿರುದ್ಧ ಇವರ ಹೋರಾಟ ಅಧ್ಯಕ್ಷರೇ ಮಾತು ಹೇಳ್ಬಿಟ್ಟು ರವಿ ಅರಲಿ ಕೇಳಿ ಆಯ್ತು ಭಾರತದ ಹೋರಾಟ ಈಗ ಈಗ ನೋಡಿ ಎಲ್ಲರಿಗೂ ಆಯ್ತು ಆಯ್ತು ಹೇಳಿ ಕೇಳಿ ಅಧ್ಯಕ್ಷರೇ ಆಯ್ತು ಕೂತ್ಕೊಳ್ಳಿ. ಈಗ ಈಗ ವಿಚಾರ ಏನಂತ ಹೇಳಿದ್ರೆ ನಿಮ್ಮ ಅಲ್ಲಿ ಮಂಡ್ಯದಲ್ಲಿ ಏನ್ ನಡೆದಿದೆ ಅಂತ ಎಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ. ಏನೆಲ್ಲ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಿದೆ, ಕಠಿಣವಾದ ಕ್ರಮ ತೆಕ್ಕೊಂಡು ಜೈಲಿಗೆ ಹಾಕಿ. ಇದರಲ್ಲಿ ಯಾರಿಗೂ ರಾಷ್ಟ್ರಧ್ವಜಕ್ಕೆ ಅವಮಾನ ಎಲ್ಲಿ ಕೂಡ ಆಗಬಾರ್ದು. ಈಗ ಇಲ್ಲಿ ಪ್ರಶ್ನೆ ಏನಿದೆ ಅವ್ರೀಗ ಅಲ್ಲಿ ಈ ನೋಡಿ ಈ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರಿಂದ ಸದಸ್ಯರು ಮಾತಾಡುವಾಗ ಅವರಿಗೆ ಮಾತಾಡುವಂತ ಎಲ್ಲ ಹಕ್ಕಿದೆ. ನಿಮ್ಮ ಹೊರಗಡೆ ಏನಾಗಿದೆ ಸರ್ಕಾರ ಇದೆ, ಕಟ್ಟುನಿಟ್ಟ ಕ್ರಮ ಯಾರು ವಿರುದ್ಧ ಬೇಕಾ ನೀವು ತೆಕ್ಕೊಳ್ಳಿ. ಇಲ್ಲಿ ವಿಚಾರ ಒಂದು ಸೆಕೆಂಡ್, ಇಲ್ಲಿ ವಿಚಾರ ಏನಿದೆ, ಅವ್ರ ಅಸೆಂಬ್ಲಿಗೆ ವಿಶೇಷ ಪ್ರಿವಿಲೇಜ್ ಇದೆ, ಇಲ್ಲಿ ಏನೇ ಮಾತಾಡಲು ಕೂಡ ನಾವು ಹೊರಗೆ ಅದನ್ನು ಯಾರಿಗೂ ಕೂಡ ಕೇಳುವಂತ ಅಧಿಕಾರ ಇಲ್ಲ, ಕೇಸು ಏನು ಕೂಡ ಆಗುದಿಲ್ಲ, ಅದೊಂದು ಪ್ರಿವಿಲೇಜ್ ಕೊಟ್ಟಿದೆ. ಆದ ಕಾರಣ ಅಲ್ಲಿಯ ವಿಚಾರ ಏನಿದ್ರು ಕೂಡ ಹೆಚ್ಚು ಕಮ್ಮಿ ಆಗಿದ್ರೆ ಯಾರೆಲ್ಲ ಅವಮಾನ ಮಾಡಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ, ಯಾರೆಲ್ಲ ದೇಶದ ಕೆಲಸ ಆಗಿದೆ, ಅವ್ರು ಕಠಿಣವಾದ ಕ್ರಮ ತಕ್ಕೊಳ್ಳಿ. ಇಲ್ಲಿ ಸಬ್ಜೆಕ್ಟ್ ಈಗ ಏನಿದೆ, ಪ್ರತಿಪಕ್ಷ ನಾಯಕರು ಅವರು ರಾಜ್ಯಪಾಲ ವಂದನಾ ನಿರ್ಣಯ ಮತ್ತು ಲಾ ಅಂಡ್ ಆರ್ಡರ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಅವರಿಗೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡೋ ಅವಕಾಶ ಕೊಟ್ಟು ಅವರ ಮಾತಲ್ಲಿ ಮುಗಿದ ನಂತರ ನಮ್ಮಲ್ಲಿ ನಿಮ್ಮ ಈ ಆಡಳಿತ ಪಕ್ಷದ ಮಾತಾಡೋ ಯಾರಿಗೆ ಬೇಕು ಮಾತಾಡೋ ಎಲ್ಲ ವಿಚಾರಕ್ಕೂ ಅಲ್ಲಿ ಹೇಳುವಂತ ಅವಕಾಶ ಇದೆ. ನಮ್ಮ ಲೋಕಲ್ ಅಲ್ಲಿ ಇದ್ದಂತ ಅವರಿಗಿದೆ, ಸಚಿವರಿಗಿದೆ, ಗೃಹ ಸಚಿವರು ಅದಕ್ಕೆ ಉತ್ತರ ಕೊಡ್ತಾರೆ. ಅವರಲ್ಲಿ ಮಾತು ಮುಗಿಸಲಿ, ಅವ್ರ ಮಾತನ್ನು ಕೇಳದಿದ್ದರೆ ಅವ್ರ ಮಾತು ಮುಗಿಸ್ಲಿಕ್ಕೂ ಆಗುದಿಲ್ಲ, ನೀವು ಸಮರ್ಪಕವಾದ ಉತ್ತರ ಕೊಡ್ಲಿಕ್ಕೂ ಆಗುದಿಲ್ಲ, ಜನ ಇದಕ್ಕೆ ಏನು ಅರ್ಥನೂ ಕೂಡ ಆಗುದಿಲ್ಲ. ಆದಾಗ ಏನೆಲ್ಲ ಹೇಳ್ತಾವ್ ಕೇಳುವ ಮಾತಾಡುವಂತ ಮಾತುಗಳನ್ನು ಕೇಳುವಂತ ತಾಳ್ಮೆ ಎಲ್ಲ ನಾಯಕರಿಗೆ ಬರಬೇಕು, ಲೀಡರ್ಗಳಿಗೆ. ಅದು ವೆರಿ ಇಂಪಾರ್ಟೆಂಟ್. ಯಾರು ಮಾತಾಡೋ ಕೂಡ ಮನೆ ಅಧ್ಯಕ್ಷ ಅವ್ರು ಏನಾದ್ರೂ ಅದು ಸತ್ಯ ಅಲ್ಲದ ಹೇಳಿದ್ರೆ ಅದೇ ನಾವು ಅಡಿಮೇಲಾಗ್ತೀವಿ, ಇಲ್ಲ ಅಲ್ಲ. ಸೊ ಅವಕಾಶ ಕೊಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.